ಒಂದು ಲೆಕ್ಕ ಆದ್ರೆ ಈ 11ನೇ ಸೀಸನ್ ಒಂದು ಹೊಸ ಲೆಕ್ಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದು ಹೊಸ ಅಧ್ಯಾಯ ಅಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇಷ್ಟು ಕ್ಯಾಮ್ರಾಗಳನ್ನ ನೋಡೋದೇ ನಮ್ಗೊಂದು ಖುಷಿ. ಹಾಗೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಸುದೀಪ್ ಸರ್ ಅನ್ನೋ ಹೆಸರು, ಆ ವ್ಯಕ್ತಿ ವ್ಯಕ್ತಿತ್ವ ಅದರ ಜೊತೆ ಜೊತೆಗೆ ಬರುತ್ತೆ. ಸರ್, ನೀವು ಕೇವಲ ಈ ಕಾರ್ಯಕ್ರಮದ ಹೋಸ್ಟ್ ಅಲ್ಲ, ಪೇಸ್ ಅಲ್ಲ, ಇದರ ಸೋಲ್, ಜೀವ, ಜೀವಾಳ ಎಲ್ಲ ನೀವೇ. ಎ ವಾರ್ಮ್ ವೆಲ್ಕಮ್ ಟು ಯು ಸರ್, ಪ್ರೀತಿಯ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ಜನರಲ್ ಎಂಟರ್ಟೈನ್ಮೆಂಟ್ ವೈಕಮ್ 18 ಮಿಸ್ಟರ್ ಅಲೋಕ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಸರ್ ನಿಮಗೂ ಕೂಡ. ಹಾಗೆ ಫೌಂಡರ್ ಅಂಡ್ ಗ್ರೂಪ್ ಸಿಇಒ ವಾಣಿಜ್ಯ ಏಷ್ಯಾ ಅಂಡ್ ಎನಿಮಲ್ ಶೈನ್ ಇಂಡಿಯಾ ಮಿಸ್ಟರ್ ದೀಪಕ್ ದಾರ್ ಅವರು ಕೂಡ ಆಗಮಿಸಿದ್ದಾರೆ. ಸರ್ ನಿಮಗೂ ಕೂಡ ವೆಲ್ಕಮ್. ಸೀಸನ್ 11 ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಈ ಪ್ರೆಸ್ ಮೀಟ್ ನಲ್ಲಿ ತಿಳಿಸೋದಿದೆ. ಆದ್ರೆ ಅದಕ್ಕೂ ಮುಂಚೆ ನಾವು ಈ ಹಿಂದಿನ ಸೀಸನ್ ಬಗ್ಗೆ ಮಾತನಾಡದೆ ಇದ್ರೆ ಈ ಕಾರ್ಯಕ್ರಮ ಇನ್ಕಂಪ್ಲೀಟ್ ಆಗತ್ತೆ. ಸೀಸನ್ 10 ದೊಡ್ಡ ಮಟ್ಟದಲ್ಲಿ ಎಲ್ಲಾ ವಿಚಾರದಲ್ಲೂ ಸಕ್ಸಸ್ ಆದಂತ ಸೀಸನ್, ಪ್ರತಿಯೊಬ್ಬ ಕನ್ನಡಿಗನ ಮನೆ ಮನ ತಲುಪದಂತ ಸೀಸನ್. ಮೋಸ್ಟ್ಲಿ ನಾವು ಹ್ಯಾಪಿ ಬಿಗ್ ಬಾಸ್ ಅನ್ನುವಂತ ಥೀಮ್ ಇಟ್ಕೊಂಡು ಏನ್ ಶುರು ಮಾಡಿದ್ವಿ, ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕೂಡ ಹ್ಯಾಪಿ ಆಗೇ ಇತ್ತು ಎಲ್ಲ ವಿಚಾರದಲ್ಲೂ ಕೂಡ. ಹಾಗಾಗಿ ಆ ಸೀಸನ್ ಅನ್ನ ನೆನಪು ಮಾಡ್ಕೊಳ್ತಾ ಇವತ್ತಿನ ಪ್ರೆಸ್ ಮೀಟ್ ಶುರು ಮಾಡೋದ. ಹ್ಯಾಪಿ ಬಿಗ್ ಬಾಸ್ ನ ಹ್ಯಾಪಿ ಹೈಲೈಟ್ಸ್ ಯಾವ ರೀತಿ ಇತ್ತು ಅನ್ನುವಂತ ಒಂದು ಚಿಕ್ಕ ಜಲಕ್ ಎವಿ ಇದೆ, ಎವಿ ನೋಡ್ಕೊಂಡ್ ಬಂದ್ಬಿಡೋಣ. ಎವಿ ಪ್ಲೀಸ್. ಇದು ಜಗತ್ತಿನ ಅತಿ ದೊಡ್ಡ ರಿಯಲ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10. ಇದು ಹತ್ತರಲ್ಲಿ ಒಂದಾಗಿರ್ಲಿಲ್ಲ, ಎಲ್ಲ ಸೀಸನ್ ಗಳನ್ನ ಮೀರಿಸೋ ಇತಿಹಾಸ ಸೃಷ್ಟಿಸಿದ ದ ಬೆಸ್ಟ್ ಸೀಸನ್. ಹ್ಯಾಪಿ ಬಿಗ್ ಬಾಸ್. ಸಿಟ್ಟು, ಜಗಳ, ಕಂಟ್ರೋವರ್ಸಿ, ಗಾಸಿಪ್ಸ್, ಇಲ್ಲಿವರೆಗೂ ಬಿಗ್ ಬಾಸ್ ನಲ್ಲಿ ನೋಡೋ ಸಿಕ್ಕದೇ ಇರೋ ಅಷ್ಟು ಎಂಟರ್ಟೈನ್ಮೆಂಟ್ ಒಂದೇ ಸೀಸನ್ ನಲ್ಲಿ ಒಟ್ಟಿಗೆ ಸಿಕ್ಕಿದೆ. ಲೈಫ್ ಅಲ್ಲಿ ಸೋತವರಿಗೆ ಹೊಸ ಇಮೇಜ್ ಕೊಟ್ಟಿದೆ, ತಪ್ಪಿದವರಿಗೆ ತಿದ್ಕೊಳ್ಳೋ ಅವಕಾಶ ಕೊಟ್ಟಿದೆ, ಹಳೆಯದನ್ನ ಮರೆತು ಹೊಸ ಹೆಜ್ಜೆ ಇಡೋಕೆ ದಾರಿಯಾಗಿದೆ. ಹೆಸರಿಗಷ್ಟೇ ಹ್ಯಾಪಿ ಬಿಗ್ ಬಾಸ್ ಅಲ್ಲ, ಕೊನೆಗೂ ಎಲ್ಲರ ಪಾಲಿಗೆ ಇದು ಹ್ಯಾಪಿಯಸ್ಟ್ ಸೀಸನ್ ಆಗಿದೆ. ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ 112 ದಿನ, 7.1 TVR ನ ಗ್ರ್ಯಾಂಡ್ ಓಪನಿಂಗ್, 11.5 TVR ನ ಗ್ರ್ಯಾಂಡ್ ಫಿನಾಲೆ, ಜಿಯೋ ಸಿನಿಮಾದಲ್ಲಿ 21 million ಗಿಂತ ಹೆಚ್ಚು ವ್ಯೂವರ್, 110 million ಅವರ್ಸ್ ಗಿಂತ ಹೆಚ್ಚು ವಾಚ್ ಟೈಮ್, ಜಿಯೋ ಸಿನಿಮಾ ಲೈವ್ ನಲ್ಲಿ 63% ಆಲ್ ಡೇ ವ್ಯೂವರ್ಸ್, ಸೋಷಿಯಲ್ ಮೀಡಿಯಾದಲ್ಲಿ 20 billion ಇಂಪ್ರೆಷನ್ಸ್, 5.1 billion ವ್ಯೂಸ್, 67.2 million ರೀಚ್. ಇದು ಬಿಗ್ ಬಾಸ್ ಸೀಸನ್ 10 ಹಿಸ್ಟರಿ. ಈ ಸಲ ಬಿಗ್ ಬಾಸ್ 11 ಹೊಸ ಲುಕ್, ಹೊಸ ಫೀಲ್, ಹೊಸ ಎನರ್ಜಿ, ಜೊತೆಗೆ ಸಮಥಿಂಗ್ ಸ್ಪೆಷಲ್ ಅಸ್ಲಿಯಾದ ಇವಾಗ ಶುರು. ಅದನ್ನ ನೋಡ್ತಾ ಇದ್ರೆ ನಿನ್ನೆ ಮೊನ್ನೆ ನಡೆದಿರೋ ಸೀಸನ್ ತರ ಅನ್ಸುತ್ತೆ. ಒಂದು ವರ್ಷ ಮುಗದೆ ಹೋಯ್ತಾ ಅಂತ ನಿಜವಾಗ್ಲೂ ಗೊತ್ತಾಗೋದಿಲ್ಲ, ಅಷ್ಟು ಅದ್ಭುತವಾಗಿ ಮೂಡ್ ಬಂದಂತ ಒಂದು ಸೀಸನ್, ಸೀಸನ್ 10. ಇನ್ನು ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಸುದ್ದಿಗಳು, ನ್ಯೂಸ್ ವೈರಲ್ ಆಗೋದಕ್ಕೆ ಯಾವಾಗ ಶುರು ಆಗಬಹುದು? ಸೀಸನ್ ಅನೌನ್ಸ್ಮೆಂಟ್ ಆದ್ಮೇಲೆ ಒಂದಷ್ಟು ಸುದ್ದಿಗಳು ವೈರಲ್ ಆಗತ್ತೆ. ಆದ್ರೆ ಕನ್ನಡ ಬಿಗ್ ಬಾಸ್ ವಿಚಾರಕ್ಕೆ ಬಂದ್ರೆ
ಸೀಸನ್ 10 ಮುಗಿದ ದಿನ ವಿನ್ನರ್ ಅನೌನ್ಸ್ ಆಗಿದ ಮಾರನೇ ದಿನದಿಂದನೇ ನೆಕ್ಸ್ಟ್ ಸೀಸನ್ ಬಗ್ಗೆ ಒಂದಷ್ಟು ನ್ಯೂಸ್ ಸುದ್ದಿಗಳು ಹರಿದಾಡಕ್ಕೆ ಶುರು ಆಗುತ್ತೆ. ಅದರಲ್ಲಿ ಒಂದಷ್ಟು ಕಾಮನ್ ಕ್ವೆಶನ್ಸ್, ನೆಕ್ಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್ ಯಾರಿರಬಹುದು ಅನ್ನುವಂಥ ಗೆಸ್ಗಳು ಶುರು ಆಗುತ್ತೆ, ಹಾಗೆ ಏನ್ ಥೀಮ್ ಇರ್ಬೋದು ಅಥವಾ ಕಾನ್ಸೆಪ್ಟ್ ಏನ್ ಹೊಸದಾಗಿರುತ್ತೆ ನೆಕ್ಸ್ಟ್ ಸೀಸನ್, ಈ ತರ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಇನ್ನೊಂದು ಯಾವಾಗ್ಲೂ ಕೇಳುವಂತ ಪ್ರಶ್ನೆ, ನೆಕ್ಸ್ಟ್ ಸೀಸನ್ ಸ್ಕ್ರಿಪ್ಟೆಡ್ ಇರುತ್ತಾ ಅನ್ನೋಂತ ಪ್ರಶ್ನೆ, ಈ ತರದ ಒಂದಷ್ಟು ಕ್ವಶನ್ಸ್ ಇರುತ್ತೆ. ಆದ್ರೆ ಈ ಸಲ ವೈರಲ್ ಆದಂತ ಒಂದು ಸುದ್ದಿ ಇದೆಯಲ್ಲ, ನಮ್ಮ ಹೋಸ್ಟ್ ನಮ್ಮ ಸುದೀಪ್ ಸರ್ ಅಭಿನಯ ಚಕ್ರವರ್ತಿ ಅವ್ರ ಬಗ್ಗೆನೆ ಒಂದು ನ್ಯೂಸ್ ವೈರಲ್ ಆಗುತ್ತೆ, ಅಂಡ್ ಅದ್ರ ಬಗ್ಗೆ ಸಿಕ್ಕಾಬಟ್ಟೆ ಡಿಸ್ಕಷನ್ ಆಗುತ್ತೆ. ಈ ಬಾರಿ ಸರ್ ಹೋಸ್ಟ್ ಮಾಡ್ತಾರ ಇಲ್ವಾ ಅನ್ನುವಂತ ಒಂದು ಬಿಗ್ ಕ್ವೆಶನ್. ಅದು ಎಲ್ಲಿಂದ ಶುರುವಾಯ್ತು ಹೇಗ್ ಶುರುವಾಯ್ತು ಗೊತ್ತಿಲ್ಲ, ಆದ್ರೆ ತುಂಬಾ ಸುದ್ದಿ ಅಂತೂ ಆಯ್ತು. ಆದ್ರೆ ಒಂದು ವಿಚಾರ ನಾನು ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು, ಸುದೀಪ್ ಸರ್ ಇಲ್ದೆ ಇರುವಂತಹ ಬಿಗ್ ಬಾಸ್ ಕನ್ನಡನ ನಾವ್ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ ಬಿಗ್ ಬಾಸ್ ಕನ್ನಡದ ಸೋಲ್ ನೀವು. ಬಿಗ್ ಬಾಸ್ ಕನ್ನಡ ಅನ್ನೋದು ಒಂದು ಎಮೋಷನ್ ಆದ್ರೆ ಎಲ್ಲಾ ಕನ್ನಡಿಗರಿಗೂ ಕನ್ನಡ ಅಭಿಮಾನಿಗಳಿಗೂ ಪ್ರೇಕ್ಷಕರಿಗೂ ಅದನ್ನ ನೀವು ಹೋಸ್ಟ್ ಮಾಡೋದು ಬಿಗ್ಗೆಸ್ಟ್ ಎಮೋಷನ್. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಹೋಸ್ಟ್ ಚೇಂಜ್ ಆಗೋ ಮಾತೇ ಇಲ್ಲ ಅಂತ ಒಂದು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಪ್ರೊಮೋದಲ್ಲಿ ಎಲ್ರಿಗೂ ಉತ್ತರ ಸಿಕ್ಕಿದೆ, ಕನ್ಫರ್ಮೇಶನ್ ಸಿಕ್ಕಿದೆ. ಹಾಗಾಗಿ ಈಗ ಆ ಪ್ರೊಮೋ ನೋಡ್ಕೊಂಡ್ ಬರುವಂತ ಸಮಯ. ಪ್ರೊಮೋ ಪ್ಲೀಸ್. ಎಲ್ರಿಗೂ ಉತ್ತರ ಸಿಕ್ಕಿದಾಗಿದೆ, ತುಂಬಾ ಜನ ರಿಲೀಫ್ ಸಿಕ್ತಪ್ಪ ಅನ್ಕೊಂಡಿದ್ದೆ. ಆಬ್ವಿಯಸ್ಲಿ ಅದು ಸುದ್ದಿನೇ ಹಂಗಿತ್ತು, ತುಂಬಾ ಜನಕ್ಕೆ ಅರಗಿಸ್ಕೊಳ್ಳೋದಕ್ಕೆ ಆಗದೆ ಇರುವಂತ ವಿಚಾರ. ಆಮೇಲೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಈ 10 ಸೀಸನ್ ಗಳನ್ನ ನಾವು ತಗೊಂಡ್ರೆ ಈ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ವೆರಿ ಸ್ಟ್ರಾಂಗ್ ಥೀಮ್ ಇಟ್ಕೊಂಡು ಈ ಸಲ ಸೀಸನ್ 11 ಲಾಂಚ್ ಆಗ್ತಾ ಇದೆ. ಆ ಥೀಮ್ ಬಗ್ಗೆ ಒಂದು ಚಿಕ್ಕ ಇಂಟ್ರೋ ಕೊಟ್ಬಿಡ್ತೀನಿ. ಸ್ವರ್ಗ ಮತ್ತು ನರಕ, ಹೆಲ್ ಅಂಡ್ ಹೆವೆನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್. ಅಂದ್ರೆ ಈ ಸೀಸನ್ ಹೊಸ ಅಧ್ಯಾಯ ಅಂತ ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ, ಶುರುನೇ ಇಷ್ಟು ಒಂದು ಸ್ಟ್ರಾಂಗ್ ಥೀಮ್ ಇಟ್ಕೊಂಡು ಶುರು ಮಾಡ್ತಿದ್ದಾರೆ ಅಂದ್ರೆ ಇನ್ನು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸೀಸನ್ ಅಲ್ಲಿ ಅಂತ ನಾವು ಒಂದು ಚಿಕ್ ಎಕ್ಸ್ಪೆಕ್ಟೇಷನ್ ಇಲ್ಲಿಂದನೇ ಶುರು ಆಗಿದೆ. ಅಂಡ್ ಅದ್ರ ಬಗ್ಗೆ ಕೂಡ ಒಂದು ಪ್ರೊಮೋ ರಿಲೀಸ್ ಆಯ್ತು, ಅದ್ರ ಬಗ್ಗೆ ಕೂಡ ಹ್ಯೂಜ್ ಡಿಸ್ಕಷನ್ ಆಗ್ತಾ ಇದೆ. ಸೊ ಆ ಪ್ರೊಮೋ ನೋಡುವಂತ ಸಂದರ್ಭ ಇದು. ಪ್ರೊಮೋ ಪ್ಲೀಸ್. ಬೆಳಕು ಸಂತೋಷ ಸುಖ ನೆಮ್ಮದಿ ಸ್ವರ್ಗ, ಕತ್ತಲು ನೋವು ಕಷ್ಟ ಹಿಂಸೆ ನರ್ಕ. ಸ್ವರ್ಗದಲ್ಲಿ ಬೇಕಾದರೂ ನರಕದಲ್ಲಿರ್ಬೋದು, ನರಕದಲ್ಲಿ ಬೇಕಾದರೂ ಸ್ವರ್ಗದಲ್ಲಿರ್ಬೋದು. ಒಂದಿ ಚೂರಿ ಹಾಕ್ತಾರೆ ಅನ್ಕೊಂಡವರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗಿ, ಸ್ನೇಹಿತರಾಗಿರ್ತಾರೆ ಅನ್ಕೊಂಡವರು ಮುಂದೆ ಹೋಗಿ. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ, ಎರಡರಲ್ಲಿ ಕಿಚ್ಚು. ಅಷ್ಟೇ ಇದಷ್ಟೇ ಇದಷ್ಟೇ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 29 ಸಂಜೆ 6 ಗಂಟೆಗೆ, ಪ್ರತಿ ರಾತ್ರಿ 9:30ಕ್ಕೆ. ಜಾಸ್ತಿ ತಡ ಮಾಡೋದು ಬೇಡ.
ಚೇಂಜ್ ಅನ್ನೋದು ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೀವಿ, ಆದ್ರೆ ಚೇಂಜ್ ಅನ್ನೋ ಪದನೇ ರೀಡಿಫೈನ್ ಮಾಡುವಂತ ಒಂದು ಕೆಪಾಸಿಟಿ ಕೇಪಬಿಲಿಟಿ ಇರುವಂತ ವ್ಯಕ್ತಿ ವ್ಯಕ್ತಿತ್ವ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಿಸ್ಟರ್ ಅಲೋಕ್ ಜೈನ್ ಸರ್, ಮಿಸ್ಟರ್ ದೀಪಕ್ ದರ್ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಸರ್, ನಿಮ್ಮಿಂದನೇ ಪ್ರಶ್ನೆ ಶುರು ಮಾಡ್ಬಿಡ್ತೀನಿ, ಬಿಕಾಸ್ ಎಲ್ಲರ ರಿಕ್ವೆಸ್ಟ್ ಇದು. ಓಕೆ, ದಯವಿಟ್ಟು ಹಿಂದೆ ಇರೋ ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರ್ಬೇಡಿ. ಓಕೆ, ಮಾಧ್ಯಮದವ್ರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಹಾಗಾಗಿ ನಾನು ಎರಡು ಪ್ರಶ್ನೆಯನ್ನ ಸರ್ಗೆ ಕೇಳ್ತೀನಿ. ಸರ್, ಮೊದಲಿಗೆ ಪ್ರತಿ ಸೀಸನ್ ಶುರುವಾಗುವಾಗ ಒಂದು ಎಕ್ಸ್ಪೆಕ್ಟೇಷನ್ ಜೊತೆನೆ ಶುರುವಾಗತ್ತೆ. ಅದರಲ್ಲೂ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್, ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ. ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಸೀಸನ್ 11 ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ, ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆ ವಿಟಿ ಕೂಡ ನೋಡಿದ್ವಿ. ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್, ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ? ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಅಂಡ್ ಬಿಲ್ಲರಂಗ ಭಾಷಾದು ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು, ಸೊ ಇಟ್ ಟುಕ್ ಟೈಮ್, ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ಅವೇ. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಪ್ಯಾನಲ್ ಮೇಲೆ ಹೋಗುತ್ತೆ. ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟೆಂಟ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್, ದರ್ಸ್ ನಥಿಂಗ್, ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್ ಅಡಾಪ್ಟೇಷನ್ಸ್, ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳೊಳಗೆ ಒಳಗೆ ಬರ್ತಾರೆ. ಹೊಸ ವ್ಯಕ್ತಿತ್ವಗಳೊಳಗೆ ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನು ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ. ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ಡು ದ ಕಾಸ್ಟಿಂಗ್. ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು, ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು, ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಇಲ್ಲ, ಹಿಂದಿದ್ರು ಹೋದ ತಕ್ಷಣ ಎರಡು ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು, ನೀವು ಯಾವ ಟೀಮ್ ಹಂಗೆ ಫಸ್ಟ್ ಇದಾರೆ ಮಾಡೋಣ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, ಎರಡು ಟೀಮ್ ಇರಲಿಲ್ಲ ಅನ್ಕೊಳ್ಳೋಣ ಅಂತ, ಬರೀ ಸ್ವರ್ಗ ನೋಡ್ತೀರಾ ನೀವು? ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್ ನೋ, ಸೊ ದ ಹೆವನ್ ಅಂಡ್ ಹೆಲ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಂಡ್ ಐ ಥಿಂಕ್ ಆಸ್ ಎ ಕಾನ್ಸೆಪ್ಟ್, ಬಟ್ ಇಟ್ ಇಸ್ ನಾಟ್ ಈಸಿ ಆ್ಯಕ್ಚುಲಿ. ಬಿಗಿನಿಂಗ್ ಇಂದಾನೇ ಅದನ್ನು ಆ ಕಾನ್ಸೆಪ್ಟ್ ಅಂಡ್ ಹೆವನ್ ಅಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಬಿಗಿನಿಂಗಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ಕೆ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ, ಸ್ವಲ್ಪ ಎಲಾಬರೇಟೆಡ್ ಇಮೋಷನ್ಸ್ ಇರುತ್ತೆ, ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ, ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ, ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟೀಸ್ ಆಲ್ ಅಬೌಟ್ ಇನ್ ದಿಸ್ ಹೆವನ್ ಅಂಡ್ ಹೆಲ್. ಐ ಥಿಂಕ್ ಒನ್ಸ್ ಇನ್ ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವನ್ ಅಂಡ್ ಹೆಲ್. ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಓನ್ ಇಮ್ಯಾಜಿನರಿ ಹೆವನ್ ಅಂಡ್ ಹೆಲ್. ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ, ದೇ ಮೇಡ್ ಇಟ್ ಲೈಕ್ ದಟ್. ಅದೇ ನೀವು ಹೇಳಿದ ಹಾಗೆ ಅದು 100% ಸತ್ಯ. ಆದ್ರೆ ಟೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವ್ರವ್ರೆ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ, ಕಾನ್ಸೆಪ್ಟ್ ಕೊಡ್ತಿದ್ದಾರೆ. ಇನ್ ಯಾವ ರೇಂಜಿಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್
ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಿಮ್ಗೆ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ಮ ಹತ್ರ. ಅದಕ್ಕೆ ಜಸ್ಟ್ ಒನ್ ಮೋರ್ ಥಿಂಗ್, ಐ ಥಿಂಕ್ ಯು ಶುಡ್ ಕಾಲ್ ಪ್ರಶಾಂತ್ ಅವರು. ಎಸ್ ಎಸ್, ಪ್ಲೀಸ್ ಕಮ್. ಅಲ್ಲ ಇನ್ನೊಂದು ಎರಡು ಮೂರು ಚೇರ್ ಹಾಕಿ, ಇಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಪ್ರಶಾಂತ್ ನಾಯಕ್ ಸರ್, ನಮ್ಮ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅವರು ಮಾತಾಡೋದಾಗಿದ್ದರು. ಓಕೆ, ದಿಸ್ ಕ್ವೆಶನ್ ಇಸ್ ಫಾರ್ ಅಲೋಕ್ ಜೈನ್ ಸರ್. ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ನಿಮ್ಮ ಮಾತುಗಳಲ್ಲಿ ಬಂದಂತೂ ಗೊತ್ತಾಗ್ತದೆ ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ. ಇದೊಂದು ಟೀಮ್ ವರ್ಕ್ ಅನ್ನೋದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಕೂಡ ಲಾಸ್ಟ್ ಸೀಸನ್ಗಿಂತ ಜಾಸ್ತಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತ ಗೊತ್ತು. ಆದರೆ ಅದಕ್ಕೂ ಮುಂಚೆ ಒಂದು ಎರಡು ವಿಚಾರಗಳಿದೆ. ಪ್ರತಿ ಸಲನೂ ಬಿಗ್ ಬಾಸ್ದು ಯಾವುದೇ ಸ್ಟೋರಿ ಅಥವಾ ಪೋಸ್ಟ್, ಏನೇ ಸುದ್ದಿ ಪೋಸ್ಟ್ ಆಗೋದಕ್ಕೂ ಜೊತೆಗೆ ಒಂದು ಹ್ಯಾಶ್ಟ್ಯಾಗ್, ಒಂದು ಮೂರು ಅಫಿಷಿಯಲ್ ಹ್ಯಾಶ್ಟ್ಯಾಗ್ ಮೂಲಕ ಪೋಸ್ಟ್ ಆಗತ್ತೆ. ಅದನ್ನು ಕಲರ್ಸ್ ಕನ್ನಡ ಟೀಮ್ ಕ್ರಿಯೇಟ್ ಮಾಡಿರ್ತಾರೆ. ಅದಾದ್ಮೇಲೆ ಕ್ರಿಯೇಟ್ ಆಗೋ ಹ್ಯಾಶ್ಟ್ಯಾಗ್ಗಳು ಅದು ಬೇರೆ ಬೇರೆ. ಆದರೆ ಮೂರು ಅಫಿಷಿಯಲ್ ಹ್ಯಾಶ್ಟ್ಯಾಗ್ಗಳು ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರ ಜೊತೆ ಒಂದು ಫೋಟೋ ಆಪರ್ಚುನಿಟಿ, ಪ್ರಾಪ್ಸ್ ಪ್ಲೀಸ್, ಹ್ಯಾಶ್ಟ್ಯಾಗ್ಸ್. ಅದನ್ನ ಈಗ ಇವರೆಲ್ಲ ಸೇರ್ಕೊಂಡು ಅನ್ವೀಲ್ ಮಾಡ್ತಾರೆ ನಿಮ್ಮ ಮುಂದೆ ಅಫಿಷಿಯಲ್ ಆಗಿ ಇವತ್ತು ಈ ವೇದಿಕೆಯಲ್ಲಿ. ಹ್ಯಾಶ್ಟ್ಯಾಗ್ BBK11 ಯಾರಾದ್ರು ಬಂದು ಹ್ಯಾಶ್ಟ್ಯಾಗ್ ಕಲರ್ಸ್ ಕನ್ನಡ, ಹಾಗೆ ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ, ಮೂರು ಹ್ಯಾಶ್ಟ್ಯಾಗ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಆಯಿಸುತ್ತೀವಿ ಪ್ಲ್ಯಾನ್ ಇದೆ. ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನು ನಾವು ರಿವೀಲ್ ಮಾಡ್ತೇವೆ. ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ಗಿಂತ ಮೊದಲೇ ನಿಮಗೆ ಸ್ವಲ್ಪ ಜನ ಹೆಸರು ಗೊತ್ತಾಗುತ್ತೆ. ಸೊ ಅದು ಇದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ. ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸರ್ತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಓಕೆ, ಅದು ಬಿಗ್ ಅನೌನ್ಸ್ಮೆಂಟ್ ಆ್ಯಕ್ಚುಲಿ. ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು. ಸೊ ಅಂದ್ರೆ ರಾಜಾರಾಣಿ ಫಿನಾಲೆ, ರಾಜಾರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡಬಹುದು. ವೋಟಿಂಗ್ ಪ್ರಕಾರ ನಾವು ಅವರನ್ನ ಡಿಸೈಡ್, ನಮ್ಮ ತಂಡ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ, ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ ಕಂಟೆಸ್ಟೆಂಟ್ಸ್ ನ ಮುಂಚೆನೆ ರಿವೀಲ್ ಮಾಡ್ತಾರೆ. ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ, ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಸೊ ಅದೊಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್. ಓಕೆ, ಇಷ್ಟು ವಿಚಾರಗಳು. ಈಗ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಬಹುದು. ಅಲ್ಲಿ ಮೈಕ್ ಕೊಟ್ಬಿಡಿ. ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಮೈಕ್ ಅಲ್ಲೇ ಕೇಳಿ, ನಾವು ಮಾತಾಡದ್ಮೇಲೆ ಬೇರೆ ಕ್ವೆಶನ್ ಹಾಕೋಬಿಡ್ತೀರ. ಹೇಳಿದೆ ಮೈಕಲ್ ಮಾತಾಡಿ, ಮೈಕಲ್ ಮಾತಾಡಿ, ನಿಮ್ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ. ಅಂದ್ರೆ ಅದು ಬಂದಾಗ ಚಾನಲ್ ಅಲ್ಲಿ ಅವ್ರ ಕ್ವೆಶನ್ ಗಳೇ ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಶಾಂತ ಅವ್ರೆ, ನಿಮಗ್ ಮೈಕ್ ಬೇಡಮ್ಮ, ಬೇರೆಯವ್ರಿಗೆ ಬೇಕಲ್ಲ. ಮೈಕ್ ವರ್ಕ್ ಆಗ್ತಾ ಇತ್ತು, ನಿಮಗ್ ತಾಳ್ಮೆ ಇರಲಿಲ್ಲ. ನಿಮಗೆ ಮೈಕಲ್ ಕೇಳಿ, ದಯವಿಟ್ಟು ಪಾಸ್ ಮಾಡಿ. ಬಂದಿರೋ ಎಲ್ಲ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರು ಕೂಡ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಹಾಕ್ತಾರೆ, ಏನಿಲ್ಲ, ಅರ್ಜೆಂಟ್ ಅಲ್ಲಿ ಏನಿಲ್ಲ. ಬಟ್ ದಯವಿಟ್ಟು ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒಂದು ರಿಕ್ವೆಸ್ಟ್.